ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೆ ಸಿ ಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಬಿಟ್ಟಿದ್ದಾರೆ ಕೆಯಿಂದ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇದು ಏನು ಬೇಕಂದರೆ ನೀವು ನಿಮಗೆ ಯಾವುದಾದ್ರು ಎಲಿಜಿಬಿಲಿಟಿ ಇದೆ, ಮತ್ತು ನಿಮ್ಮದು ಎಕ್ಸ್ ಆರ್ಮಿ ಆಗಿರ್ಬೋದು, ಎನ್ ಸಿ ಸಿ ಏನಾದ್ರು ಆಗಿರ್ಬೋದು, ಅದ್ರ ರಿಲೇಟೆಡ್ ಸರ್ಟಿಫಿಕೇಟ್ ನಿಮಗೆ ಇರಲೇಬೇಕಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಇನ್ ಕೇಸ್ ನೀವೇನಾದರೂ ಸ್ಟಡಿ, ಎಂಪ್ಲಾಯ್ಮೆಂಟ್ ಅಥವಾ ನಿಮ್ಮ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಾದರೂ ಕ್ಯಾಂಡಿಡೇಟ್ ಏನೋ ಆಗಿದ್ರೆ ನೀವು ಆ ಡಾಕ್ಯುಮೆಂಟ್ ನೀವು ಕಡ್ಡಾಯವಾಗಿ ನೀವು ತಗೊಂಡೋಗಬೇಕಾಗಿರುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಡಾಕ್ಯುಮೆಂಟ್ ಬಿಟ್ಬಿಟ್ಟು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕಾಗುತ್ತೆ. ಅಥವಾ ಕನ್ನಡ ಇಂಗ್ಲೀಷ್ ಬಿಟ್ಟು ಬೇರೆ ಬೇರೆ ಭಾಷೆಯಲ್ಲಿ ನಿಮ್ಮ ಡಾಕ್ಯುಮೆಂಟ್ ಇದ್ದರೆ ರೆಸ್ಪೆಕ್ಟೆಡ್ ಆಫೀಸರ್ ಜೊತೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಲ್ಯಾಂಗ್ವೇಜ್ಗಳಿಗೆ ಸಿಗ್ನೇಚರ್ ಮತ್ತು ಸೀಲ್ ಎಲ್ಲ ಕಂಪಲ್ಸರಿ ಆಗಿರಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಕೆ ಎ ಅವರು ರಿಜೆಕ್ಟ್ ಮಾಡ್ತಾರೆ. ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಆಗಿರಬೇಕು ನಿಮ್ಮ ಸರ್ಟಿಫಿಕೇಟು, ಬೇರೆ ಭಾಷೆಯಲ್ಲಿದ್ದರೆ ರಿಜೆಕ್ಟ್ ಮಾಡ್ತಾರೆ ಅಂತ ಬಂದ್ಬಿಟ್ಟು ರೋಲ್ ನಂಬರ್ 7 ಅಂತ ಹೇಳಿದ್ದಾರೆ. ಎಲಿಜಿಬಿಲಿಟಿ ಆ್ಯಂಡ್ ಬೆನಿಫಿಟ್ ರಿಸರ್ವೇಷನ್ ಅಂಡರ್ ಐಟಮ್ 7 ಕ್ಯಾಟಗರಿ. ನಿಮ್ಮ ರಿಸರ್ವೇಷನ್ ನಿಮಗೆ ಯಾವ ಥರ ಸಿಗುತ್ತೆ ಕ್ಯಾಟಗರಿ ವೈಸು ಆ ಥರ ರಿಸರ್ವೇಷನ್ ಸಿಗುತ್ತೆ. ಆಮೇಲೆ ಜನರಲ್ ಮೆರಿಟ್ ಬಂದ್ಬಿಟ್ಟು ಎಲ್ಲ ಎಲ್ಲ ಕ್ಯಾಶ್ ಕ್ಯಾಟಗರಿಗಳು ಎಲಿಜಿಬಲ್ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಅದು ನಿಮ್ಮದು ಏನಾದರೂ ಡಾಕ್ಯುಮೆಂಟು ನೀವು ಅಪ್ಲೈ ಮಾಡಬೇಕಂದ್ರೆ, ನೀವು ಸಿ ಟಿ ಅಪ್ಲೈ ಮಾಡಬೇಕಾದ್ರೆ ಅದರ ನೀವು ಡಾಕ್ಯುಮೆಂಟ್ ಎಷ್ಟು ಕೊಟ್ಟಿರ್ತೀರಾ ಅದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಎಲಿಜಿಬಲ್ ಆಗಿರುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಆ ಫೀಸ್ ಎಷ್ಟಾಗುತ್ತೆ ಅಂದರೆ ನೀವು ಕಟ್ಟಿ ನೀವು ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ದ ಸೀಟ್ ಲಾಟ್ ಟು ಕ್ಯಾಂಡಿಡೇಟ್ ವಿಲ್ ಕ್ಯಾನ್ಸಲ್ ಅಟ್ ನೆಕ್ಸ್ಟ್ ದ ಎಂಟರ್ ಫೀಸ್ ಅಮೌಂಟ್ ಪೇಡ್ ಬೈ ಸಚ್ ಕ್ಯಾಂಡಿಡೇಟ್ ವಿಲ್ ಫೋರ್ ಫೈಟೆಡ್. ನೀವು ಯಾರು ತಪ್ಪು ತಪ್ಪು ದಾಖಲೆ ಕೊಟ್ಟು ನೀವು ಫಸ್ಟ್ ಅಡ್ಮಿಟ್ ಕೊಟ್ಟು ನೀವು ತಗೊಂಡಿದ್ರೆ ನಿಮ್ಮ ಸೀಟ್ನ ಫುಲ್ ಕ್ಯಾನ್ಸಲ್ ಮಾಡ್ತಾರೆ, ನಿಮ್ಮ ಸೀಟ್ನ ರಿಜೆಕ್ಟ್ ಮಾಡ್ತಾರೆ. ಫೇಕ್ ಫೇಕ್ ಮಾಡಿದರೆ ನೀವು ಈ ಥರ ಅಡ್ಮಿಷನ್ ಆಗಿದ್ರೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಕ್ಯಾಂಡಿಡೇಟ್ಸ್ ಕೆ ಎಲ್ ಅಪ್ಡೇಟ್ ನೋಡಿ ತರಬೇಕು. ಅದು ಇನ್ಸ್ಟ್ರಕ್ಷನ್ಸನ್ನು ಮತ್ತು ಏನೇನು ನೋಟಿಸ್ಗಳು ನೋಟಿಫಿಕೇಶನ್ ಎಲ್ಲ ಕೊಡ್ತೀವಿ, ಇಂಪಾರ್ಟೆಂಟ್ ಆಗಿ ನೋಡಿ ಅಂತ ಹೇಳ್ತಿದ್ದಾರೆ. ಮತ್ತು ಜನರಲ್ ಮೆರಿಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, 2, 8, 2B, 3A, 3B ಅವರು ತಮ್ಮ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ತೊಗೋಬೇಕಾಗುತ್ತೆ. ಏನಂತ ಬಂದ್ಬಿಟ್ಟು 10th 12th ಪಾಸ್ ಆಗಿರುತ್ತಲ್ಲ ಆ ಸ್ಟಡಿ ಸರ್ಟಿಫಿಕೇಟು, ಅಥವಾ ನಿಮಗೆ 7 ವರ್ಷದ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೀವು 1ರಿಂದ 12th ವರೆಗೂ 7 ವರ್ಷ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಪ್ಲಸ್ 10ನೇ ತರಗತಿ ಮತ್ತು ಸೆಕೆಂಡ್ ಪಿ ಸಿ ಸರ್ಟಿಫಿಕೇಟ್ ಕಡ್ಡಾಯವಾಗಿ ನೀವು ತರಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ವ್ಯಾಸಂಗ ಪ್ರಮಾಣಪತ್ರ ನೀವು ಕಂಪಲ್ಸರಿ ನೀವು ತರಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ರೂರಲ್ ಬರ್ತೀರಾ ಅವರು ಕೂಡ ರೂರಲ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಅದು ಬಿ ಯು ಮತ್ತು ನಿಮ್ಮ ಕ್ಷೇತ್ರ ರಕ್ಷಣಾ ಅಧಿಕಾರಿ ಅಥವಾ ಬಿ ಯು ಸೈನು ಮತ್ತು ನಿಮ್ಮ ಸೈನ್ ಎಲ್ಲ ಕಂಪಲ್ಸರಿ ಆಗಿರಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜನರಲ್ ಕ್ಯಾಂಡಿಡೇಟ್ಸು ಕ್ಲೇಮ್ ರೂರಲ್ ಕ್ಯಾಟಗರಿ ಅವರು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ರೆ ಅವನ್ನ ಇಶ್ಯೂ ಮಾಡ್ಬೋದು ವಿತ್ ಸ್ಟಡಿ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಜೊತೆ ಫಾರ್ಮೆಟ್ ಆಗಿ ಅದ್ರ ಜೊತೆ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ತುಂಬಿಟ್ಟು ಯಾರ್ಯಾರು 10th ಸ್ಟ್ಯಾಂಡರ್ಡ್ ರೂರಲ್ ಓದಿರ್ತೀರ ಅಥವಾ ರೂರಲ್ ಕೋಟಕ್ಕೆ ಬರ್ತೀರ ಅವರು ಸೇಮು ಮಾಡಬೇಕಾಗುತ್ತೆ. ಅರ್ಬನ್ ಏರಿಯಾದಲ್ಲಿ ಇದ್ದಾರೆ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಏನಬೇಕು ಅಂತ ತಗೋಬೇಕಾಗುತ್ತೆ. ರೂರಲ್ಲಿರೋರು ತಮ್ಮ ರೂರಲ್ ಸರ್ಟಿಫಿಕೇಟ್ ನಾವು ಸ್ಟಡಿ ಸರ್ಟಿಫಿಕೇಟ್ ತರಬೇಕಾಗುತ್ತೆ. ಅರ್ಬನ್ನಲ್ಲಿರೋರು ಕೂಡ ಅರ್ಬನ್ ಓದಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ಇಲ್ಲಿ ಫಾರ್ಮ್ ಡಿ ಅಂತ ಬರುತ್ತೆ ಎಸ್ ಸಿ ಎಸ್ ಟಿಗಳಿಗೆ, ಫಾರ್ಮ್ ಇ ಮತ್ತು ಕ್ಯಾಟಗರಿ ಬರುತ್ತೆ, ಫಾರ್ಮ್ ಎಫ್ ಅಂತ 2A, 2B, 3A, 3B ಇರುತ್ತೆ. ಅದೇ ಥರ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು. ನೀವೇನು ಬೇರೆ ಥರ ತಂದುಬಿಟ್ಟು ನಮಗೆ ರಿಜೆಕ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ, ನೀವು ನೀಟಾಗಿ ನಿಮ್ಮ ಸ್ಟೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ನಿಮ್ಮದು ಯಾವ ಥರ ಫಾರ್ಮ್ ಇದೆ ಅಂತ. ಇದು ಇವತ್ತಿನ ಮೇಜರ್ ಡಿಸ್ಕಷನ್ಸ್.